ಹೋರಾಟಗಾರರಿಗೆ ಬೆಂಗಳೂರು ಪೊಲೀಸರು ಈಗ ಅವರು ಆಯುಕ್ತರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. 10 ಪ್ರಕರಣಗಳು ದಾಖಲಾಗಿದೆ. ನಾರಾಯಣಗೌಡ ಸೇರಿ 53 ಹೋರಾಟಗಾರರಿಗೆ ಜೇಸಿ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇಡಲಾಗಿದೆ. ಮುಂದೆ ಹೋರಾಟದ ಹೆಸರಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡಬೇಡಿ, ಮಾಡಿದ್ರೆ ಇಂತಹ ಸೆಕ್ಷನ್ಗಳನ್ನು ಹಾಕ್ತೀವಿ ಹುಷಾರು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಜೆಸಿಯಲ್ಲಿರುವಂತಹ ಹೋರಾಟಗಾರರ ಮೇಲೆ ಐಪಿಸಿ ಸೆಕ್ಷನ್ 283, 188, 427 ಜೊತೆಗೆ 341, 353 ಸೆಕ್ಷನ್ ಇದೆ. ನಾನ್ ಅವೈಲೇಬಲ್ ಸೆಕ್ಷನ್ಸ್ನೂ ಹಾಕಿದ್ದಾರೆ. ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿನ್ನೆ ಹಮ್ಮಿಕೊಂಡಿರ್ತಕ್ಕಂಥ ಏನು ಪ್ರತಿಭಟನೆ ಇತ್ತು ಕನ್ನಡ ನಾಮಫಲಕಗಳಿಗೆ ಸಂಬಂಧಪಟ್ಟ ಹಾಗೆ, ಅದರ ಪ್ರಯುಕ್ತವಾಗಿ ಬೆಂಗಳೂರು ನಗರದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಬೇರೆ ಬೇರೆ ಘಟನಾವಳಿಗಳನ್ನು ಆಧರಿಸಿ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ 10 ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಪೈಕಿ ಈ 10 ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 53 ಜನರನ್ನ ಇದುವರೆಗೆ ನಾವು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡರು ಮತ್ತು ಅವರ ಎಲ್ಲ ಬೇರೆ ಪದಾಧಿಕಾರಿಗಳು ಮತ್ತು ಇತರ ಯಾರ್ಯಾರು ಈ ಘಟನೆಗಳನ್ನು ಮಾಡಿದರು, ಪ್ರಮುಖವಾಗಿ ಕೆಲವು ಕಡೆಗಳಲ್ಲಿ ರೆಡ್ ಹ್ಯಾಂಡಿಗೆ ಸಿಕ್ಕಿದ್ರು, ಅವ್ರನ್ನೆಲ್ಲ ನಾವು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ.